ಸೊ ಹೀಗಿರೋ ಸಂದ ಸನ್ನಿವೇಶದಲ್ಲಿ ಕರ್ನಾಟಕದ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ನಂಬರ್ ಏನಾಗಿರುತ್ತೆ ಮೇಡಮ್ ಇಪ್ಪತ್ತ ಹತ್ರ ಹತ್ರ ಇರ್ತೀವಿ ಡೆಫಿನೆಟ್ಲಿ ಡೆಫಿನೆಟ್ಲಿ ಅದು ನಿಮ್ಮ ವಿಚಾರಕ್ಕೆ ಬರೋದಾದರೆ ಹೌದು ಬೆಳಗಾವಿ ಕ್ಷೇತ್ರ ನಿಮ್ಮ ಮಗ ಕಂಟೆಸ್ಟ್ ಮಾಡ್ತಾರೆ ಅಂತ ಒಂದು ದಾವಣ್ಣ ಧಾರವಾಡ ಅಂತ ಬಂದಾಗ ನಾನು ಅಳಿಯ ಅಂತ ಅದನ್ನು ಕೋಟ್ ಮಾಡಿ ಹೇಳ್ಕೊಲ್ಲ ರಜತ್ ಇಸ್ ಇಂಡಿವಿಜುವಲ್ ಲೀಡರ್ ರಜತ್ ಕೂಡ ಟಿಕೆಟ್ ಆ್ಯಸ್ಪರೆಂಟ್ ಈ ಸನ್ನಿವೇಶ ಸೊ ಬೆಳಗಾವಿ ಏನಾಗಿರುತ್ತೆ ಧಾರವಾಡ ಏನಾಗುತ್ತೆ ನೋಡಿ ಎಲ್ಲ ಯಾರ ಮೇಲೆ ಡಿಪೆಂಡು ಅಗೇನ್ ನಮ್ಮ ಜಿಲ್ಲೆಯ ಮುಖಂಡರ ಮೇಲೆ ಡಿಪೆಂಡು ಧಾರವಾಡ ಯಾರ ಮೇಲೆ ಡಿಪೆಂಡು ಧಾರವಾಡ ಜಿಲ್ಲಾ ಮುಖಂಡರ ಮೇಲೆ ಡಿಪೆಂಡು ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಹೋಗಿ ಧಾರವಾಡದಲ್ಲಿ ಕುತ್ಕೊಂಡು ಎಲೆಕ್ಷನ್ ಮಾಡ್ತೀನಿ ರಜತ್ನಾಗ ಎಲ್ಲಿ ಬರ್ತೀನಿ ಅಂದ್ರೆ ಇದು ಹಾಶಾಸ್ಪದ ಆಗತ್ತೆ ಯಾಕಂತಂದ್ರೆ ಲಿರ್ಸ್ ಆಫ್ ಕೋರ್ಸ್ ಅಫ್ಕೋರ್ಸ್ ನಾನು ಅದಕ್ಕೆ ಅವನನ್ನ ತುಂಬಾ ಮೆಚ್ಚೋದು ಅವನು ಯಾವತ್ತೂ ಕೂಡ ಇಲ್ಲಿಯವರೆಗೆ ನನ್ನ ಹೆಸರನ್ನಾಗ್ಲಿ ಅಥವಾ ನನ್ನಿಂದ ಏನಾದರೂ ಒಂದು ಕೆಲಸವನ್ನಾಗ್ಲಿ ಅವ್ನ ಬಯಸೇನು ಇಲ್ಲ ಹಿ ಇಸ್ ವೆರಿ ಡಿಫ್ರೆಂಟ್ ಕೈಂಡ್ ಆಫ್ ಪಾಲಿಟಿಷಿಯನ್ ಅದೇ ರೀತಿ ಬೆಳಗಾವಿ ಕೂಡ ನನ್ನ ಮಗ ನಿಂತ್ಕೊಳ್ತಾನೆ ಅಂತಂದ್ರೆ ಅದು ಅವನ ಚಾಯ್ಸ್ ಆಗಿರೋದಿಲ್ಲ ಅದು ಹೈಕಮಾಂಡ್ ನ ಚಾಯ್ಸ್ ಆಗಿರುತ್ತೆ ಜಿಲ್ಲಾ ನಾಯಕರ ಇಚ್ಛೆಗನುಗಾನುವಾಗಿ ನಾವು ಕೆಲಸ ಮಾಡಬೇಕಾಗುತ್ತೆ ನನ್ನ ತಮ್ಮ ವಿಧಾನ ಪರಿಷತ್ ಸದಸ್ಯ ಯಾವ ರೀತಿ ಅಂತ ಹೇಳಿದ್ರೆ ಎಲ್ಲಾ ಇಡೀ ಮುಖಂಡರು ಸೇರ್ಕೊಂಡು ಇಲ್ಲ ಇವನ್ ಅಭ್ಯರ್ಥಿ ಆಗ್ಬೇಕು ಅಂತಂದಾಗ ಆಯ್ತು ಕಣದಲ್ಲಿ ಯಾವ ಯಾವಾಗ ಕಣದಲ್ಲಿ ನಾವು ಇಳಿದಿದ್ರು ಎಲ್ಲ ಗೊತ್ತಿದೆ ಹದಿಮೂರು ಜನ ಎಂ ಎಲ್ ಎಳಿದ್ರು ಬಿಜೆಪಿಯವ್ರು ಮೂರು ಜನ ಮಂತ್ರಿಗಳಿದ್ರು ಮೂರು ಜನ ರಾಜ್ಯ ಲೋಕಸಭಾ ಸದಸ್ಯರು ಮೂರು ಜನ ಇದ್ರು ಬಹಳ ಬಲಿಷ್ಠವಾದಂತ ಸರ್ಕಾರ ಇದ್ದ ಕಾಂಗ್ರೆಸ್ನ ಸೋಲ್ಸ್ಬೇಕು ಅನ್ನೋದ್ಕಿಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರ ಸೋಲ್ಸ್ಬೇಕು ಅಂತ ನಿಂತಿದ್ರು ಅವತ್ತು ನಾವು ಕಾಂಗ್ರೆಸ್ ಗೆಲ್ಲಿಸಲೇಬೇಕು ಅಂತ ಕಲೆಕ್ಟಿವ್ ಲೀಡರ್ಶಿಪ್ ಆ ಸ್ಪಿರಿಟ್ ಆ ಜೋಶು ಇವತ್ತು ಇದೆ ನಾನು ಇವತ್ತೇ ತಮಗೆ ಹೇಳ್ತೀನಿ ವಿನಯದಿಂದ ಹೇಳ್ತೀನಿ ದಿಸ್ ಇಸ್ ನಾಟ್ ಓವರ್ ಕಾನ್ಫಿಡೆನ್ಸ್ ಇವತ್ತು ನಾವು ಎರಡೂ ಕ್ಷೇತ್ರವನ್ನ ಗೆಲ್ತೀವಿ ಹೌದು ಎರಡು ಕ್ಷೇತ್ರ ಗೆಲ್ತೀವಿ ಹೌದು